ರಾಜ್ಯದಲ್ಲಿ ಹೆಚ್ಚುತ್ತಿದೆ ಅಸಿಂಪ್ಟಮ್ಯಾಟಿಕ್ ರೋಗಿಗಳ ಸಂಖ್ಯೆ ಜನರೇ ಹುಷಾರ್ ನಿಮ್ಮಲ್ಲೂ ಕೂಡ ವೈರಸ್ ಇರಬಹುದು ರೋಗದ ಲಕ್ಷಣಗಳೇ ಇಲ್ಲದ ಕೇಸ್ಗಳೇ ರಾಜ್ಯದಲ್ಲಿ ಹೆಚ್ಚು ಬೆಳಕಿಗೆ ಬರ್ತಾ ಇದೆ ಅಸಿಂಪ್ಟಮ್ಯಾಟಿಕ್ ರೋಗಿಗಳ ಸಂಖ್ಯೆ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಹುಷಾರ್ ನಿಮ್ಮಲ್ಲೂ ಕೂಡ ವೈರಸ್ ಇರಬಹುದು ರೋಗದ ಲಕ್ಷಣಗಳೇ ಇಲ್ಲದ ಕೇಸ್ಗಳು ರಾಜ್ಯದಲ್ಲಿ ಹೆಚ್ಚಿದೆ ಆರೋಗ್ಯವಂತರಾಗಿ ಕಾಣಿಸ್ತೀರಿ ಆದರೆ ವೈರಸ್ ಇರುತ್ತೆ ವೈರಸ್ ಇದ್ರೂ ಕೂಡ ಯಾವುದೇ ರೋಗ ಲಕ್ಷಣಗಳು ಕಾಣಿಸಲ್ಲ ಯಾವುದೇ ಲಕ್ಷಣಗಳು ಇಲ್ಲದ ವ್ಯಕ್ತಿಗಳಲ್ಲೂ ಕೊರೋನಾ ಸೋಂಕು ದೃಢಪಟ್ಟಿದೆ ಅಸಿಂಪ್ಟಮ್ಯಾಟಿಕ್ ರೋಗಿಗಳ ಸಂಖ್ಯೆ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಸೋಂಕಿನ ಲಕ್ಷಣಗಳೇ ಕಾಣಿಸಿಕೊಳ್ಳೋದಿಲ್ಲ ಆದರೂ ಕೂಡ ಸೋಂಕು ಕನ್ಫರ್ಮ್ ಆಗ್ತಾ ಇದೆ ಇದುವರೆಗೂ ರಾಜ್ಯದಲ್ಲಿ ಒಟ್ಟು 848 ಕೊರೋನಾ ರೋಗಿಗಳು ಇದರಲ್ಲಿ 645 ಜನರಲ್ಲಿ ಯಾವುದೇ ರೋಗ ಲಕ್ಷಣಗಳು ಕಾಣಿಸಿಕೊಂಡಿರಲಿಲ್ಲ ಕೊರೋನಾ ಗುಣಲಕ್ಷಣ ಇಲ್ಲದವರಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿದೆ ಇದು ನಿಜಕ್ಕೂ ಕೂಡ ಆತಂಕಕಾರಿಯಾದಂತ ವಿಚಾರ ಹಾಗಾಗಿ ಜನರು ಸಾಕಷ್ಟು ಹುಷಾರಾಗಿರಬೇಕು ಎಚ್ಚರಿಕೆಯಿಂದ ಇರಬೇಕು ನನ್ನಲ್ಲಿ ಯಾವುದೇ ಸೋಂಕು ಇಲ್ಲ ಅಂತ ನಿರಾಳರಾಗಿರೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಿಮ್ಮಲ್ಲೂ ಕೂಡ ಸೋಂಕು ಇರಬಹುದು ಆದರೆ ರೋಗದ ಲಕ್ಷಣಗಳು ಕಾಣಿಸಿಕೊಳ್ಳದೇ ಇರಬಹುದು ಆರೋಗ್ಯ ಇಲಾಖೆ ವರದಿಯಲ್ಲಿ ಈ ಬಗ್ಗೆ ಮಾಹಿತಿ ಬಹಿರಂಗವಾಗಿದೆ ಲಕ್ಷಣಗಳು ಇಲ್ಲದಿದ್ರೂ ಕೂಡ ಕೊರೋನಾ ಸೋಂಕು ದೃಢಪಟ್ಟಿದೆ ಶೇಕಡಾ 24 ರಷ್ಟು ರೋಗಿಗಳಲ್ಲಿ ಮಾತ್ರ ಲಕ್ಷಣ ದೃಢಪಟ್ಟಿದೆ ಲಕ್ಷಣ ಕಾಣಿಸಿಕೊಂಡಿದೆ 202 ಜನರಲ್ಲಿ ಮಾತ್ರ ಕೊರೋನಾ ಸಿಂಪ್ಟಮ್ಸ್ ಪತ್ತೆ ಶೇಕಡಾ 76 ರಷ್ಟು ಜನರಲ್ಲಿ ಲಕ್ಷಣಗಳೇ ಕಂಡುಬಂದಿಲ್ಲ ಇನ್ನುಳಿದ 24 ಶೇಕಡಾ ರೋಗಿಗಳಲ್ಲಿ ಮಾತ್ರ ಲಕ್ಷಣಗಳು ಗೋಚರವಾಗಿದೆ ಆರೋಗ್ಯ ಇಲಾಖೆಯ ವರದಿಯಲ್ಲಿ ಇಂತದೊಂದು ಆತಂಕಕಾರಿ ಮಾಹಿತಿ ಹೊರಬಿದ್ದಿದೆ ಗುಣಲಕ್ಷಣ ಇಲ್ಲದಿದ್ರೆ ವೈರಸ್ ಇರೋದು ಗೊತ್ತೇ ಆಗೋದಿಲ್ಲ ಆರೋಗ್ಯ ಇಲಾಖೆಗೆ ಅಸಿಂಪ್ಟಮ್ಯಾಟಿಕ್ ಕೇಸ್ಗಳು ದೊಡ್ಡ ತಲೆನೋವಾಗಿದೆ ಇದುವರೆಗೆ ರಾಜ್ಯದಲ್ಲಿ ಒಟ್ಟು 848 ಕೊರೋನಾ ರೋಗಿಗಳಲ್ಲಿ 645 ಜನರಲ್ಲಿ ಯಾವುದೇ ರೋಗ ಲಕ್ಷಣಗಳು ಪತ್ತೆಯಾಗಿರಲಿಲ್ಲ ಕೊರೋನಾ ಗುಣಲಕ್ಷಣ ಇಲ್ಲದವರಲ್ಲೂ ಕೂಡ ಕೊರೋನಾ ಸೋಂಕು ದೃಢಪಟ್ಟಿದೆ 202 ಜನರಲ್ಲಿ ಮಾತ್ರ ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಸಿಂಪ್ಟಮ್ಗಳು ಪತ್ತೆಯಾಗಿದ್ದು ಪರೀಕ್ಷೆ ನಡೆಸಿದಾಗ ಪಾಸಿಟಿವ್ ಬಂದಿದೆ ಆದರೆ ಶೇಕಡಾ 76 ರಷ್ಟು ಜನರಲ್ಲಿ ಅಂದ್ರೆ 645 ಜನರಲ್ಲಿ ಯಾವುದೇ ಸಿಂಪ್ಟಮ್ಗಳು ಕಾಣಿಸಿಕೊಂಡಿರಲಿಲ್ಲ ರೋಗದ ಲಕ್ಷಣಗಳು ಇರಲಿಲ್ಲ ಸೋಂಕಿನ ಲಕ್ಷಣಗಳು ಕಾಣಿಸಿಕೊಂಡಿರಲಿಲ್ಲ ಆದರೆ ಪರೀಕ್ಷೆಗೆ ಒಳಪಡಿಸಿದಾಗ ಕೊರೋನಾ ಸೋಂಕು ದೃಢಪಟ್ಟಿದೆ ಆರೋಗ್ಯ ಇಲಾಖೆ ಈ ಬಗ್ಗೆ ಆತಂಕಕಾರಿಯಾದಂತ ಮಾಹಿತಿಯನ್ನ ಹೊರಹಾಕಿದೆ ಗುಣಲಕ್ಷಣ ಇಲ್ಲದಿದ್ರೆ ವೈರಸ್ ಇರೋದು ಗೊತ್ತೇ ಆಗೋದಿಲ್ಲ ನಾವು ಆರಾಮಾಗಿದೀವಿ ಆರೋಗ್ಯವಾಗಿದೀವಿ ಅಂತ ಅಂದುಕೊತೀವಿ ಆದರೆ ವೈರಸ್ ನಮ್ಮೊಳಗಡೆ ಇದ್ರೂ ಕೂಡ ನಮಗೆ ಗೊತ್ತಾಗೋದಿಲ್ಲ ಯಾಕಂದ್ರೆ ಸಿಂಪ್ಟಮ್ಗಳು ಇರೋದಿಲ್ಲ